ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೃಷಿ ಸಂಬಂಧಿತ ಕಾನೂನನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ದೆಹಲಿಯ ಗಡಿಭಾಗದಲ್ಲಿ ನಿಂತು ಪಂಜಾಬ್ ಮತ್ತು ಹರಿಯಾಣ ರೈತರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಆಲ್ಮೋಸ್ಟ್ 47-48 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ರೈತರೊಂದಿಗೆ ಚರ್ಚೆ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಇಲ್ಲಿ ರೈತರೊಂದಿಗೆ ಚರ್ಚೆ ಮಾಡಿ ಅಂತ ಹೇಳಿದೆ. ಈವರೆಗಿನ ಮಾತುಕತೆ ವಿಫಲವಾಗಿದೆ. ಆಲ್ಮೋಸ್ಟ್ ಅತ್ತತ್ರ 6 ಬಾರಿ ಸಂಧಾನವನ್ನ ಕರೆಯಲಾಗಿತ್ತು. ಆ ಸಂಧಾನ 6 ಬಾರಿನೂ ಕೂಡ ವಿಫಲವಾಗಿತ್ತು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿದೆ. ರೈತರೊಂದಿಗೆ ಚರ್ಚೆಯಿಂದ ಸಿಕ್ಕ ಪರಿಹಾರವೇನು ಅಂತ ಪ್ರಶ್ನೆಯನ್ನ ಮಾಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ವೇಳೆ ಕೇಂದ್ರಕ್ಕೆ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು, ಕಾನೂನು ಜಾರಿಗೊಳಿಸೋದನ್ನ ಮುಂದೂಡ್ತೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದೆ ಸುಪ್ರೀಂ ಕೋರ್ಟ್. ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಹೊಸ ಕಾನೂನನ್ನ ನೀವೇ ಸ್ಥಗಿತಗೊಳಿಸ್ತೀರಾ ಅಥವಾ ನಾವು ಸ್ಥಗಿತಗೊಳಿಸಬೇಕಾ ಅಂತ ಖಾರವಾಗಿ ಪ್ರಶ್ನೆ ಮಾಡದಂತೆ ಕಾಣಿಸ್ತಾ ಇದೆ ಸುಪ್ರೀಂ ಕೋರ್ಟ್. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಪ್ರಶ್ನೆಯನ್ನ ಮಾಡಿದೆ. ನೂತನ ಕೃಷಿ ಕಾನೂನುಗಳನ್ನ ಸ್ಥಗಿತಗೊಳಿಸಿ, ಇಲ್ಲವಾದ್ರೆ ನಾವೇ ಸ್ಥಗಿತಗೊಳಿಸ್ತೀವಿ ಅಂತ ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿರುವಂತದ್ದು. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ರೈತರ ಧರಣಿ ಸ್ಥಳ ಬದಲಾವಣೆ ಮಾಡಬಹುದಾ ಅಂತಲೂ ಕೂಡ ಪ್ರಶ್ನೆ ಮಾಡಿದೆ. ರೈತರೊಂದಿಗೆ ಚರ್ಚೆಗೆ ಸಮಿತಿ ರಚಿಸುವಂತ ಒಲವನ್ನ ವ್ಯಕ್ತಪಡಿಸಿರುವಂತದ್ದು ಸುಪ್ರೀಂ ಕೋರ್ಟ್. ಸಮಿತಿ ರಚಿಸುವಂತ ಒಲವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಕೆಲ ರೈತರಷ್ಟೇ ನೂತನ ಕೃಷಿ ಕಾನೂನುಗಳಿಗೆ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಸಿಜೆಐ ನೇತೃತ್ವದ ಪೀಠದಲ್ಲಿ ನಡೀತಾ ಇದೆ ವಿಚಾರಣೆ. ಧರಣಿ ವೇಳೆ ಸಾವುಗಳಾಗಿದೆ, ಆತ್ಮಹತ್ಯೆಗಳು ಕೂಡ ನಡೀತಾ ಇದಾವೆ ಅಂತ ಸಿಜೆಐ ಹೇಳಿರುವಂತದ್ದು. ಮಹಿಳೆಯರು ಮಕ್ಕಳಿಗೆ ರಕ್ಷಣೆ ನೀಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರೆದಿದೆ ವಿಚಾರಣೆ. ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತದ್ದು ಸುಪ್ರೀಂ ಕೋರ್ಟ್. ರೈತರ ಧರಣಿಯ ಸಂಬಂಧ ಸಿಜೆಐ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ನಿಜಕ್ಕೂ ಇದು ಎಲ್ಲೋ ಒಂದ್ ಕಡೆ ರೈತರ ಧರಣಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗಾದ್ರೂ ಆಶಾ ಭಾವನೆಯನ್ನ ಮೂಡಿಸ್ತಾ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ನಮಗೆ ನ್ಯಾಯ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಮಾಡಿರುವಂತ ಪ್ರಶ್ನೆಗಳು ಆ ರೀತಿಯಾಗಿ ಕಾಣಿಸ್ತಾ ಇದೆ. ಖಡಕ್ ಆಗಿ ಪ್ರಶ್ನೆಗಳನ್ನ ಕೇಳಿರುವಂತದ್ದು, ನೀವು ಸ್ಥಗಿತಗೊಳಿಸ್ತೀರಾ ಈ ಕಾನೂನುಗಳನ್ನ ಅಥವಾ ನಾವು ಸ್ಥಗಿತಗೊಳಿಸಬೇಕಾ ಅನ್ನುವ ಪ್ರಶ್ನೆಯನ್ನ ಮಾಡಿದೆ. ಸಚಿವ